ಇದೊಂದ್ ಕಡೆ ಟಿವಿ ಫೈವ್ ವರದಿಯ ಇಂಪ್ಯಾಕ್ಟ್ ಆದ್ರೆ ಮತ್ತೊಂದ್ ಕಡೆ ಬೆಳಗಾವಿಯಲ್ಲೂ ಕೂಡ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಶಾಲಾ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ ಫೈವ್ ಕನ್ನಡದಲ್ಲಿ ವರದಿಯನ್ನ ಬಿತ್ತರಿಸಲಾಗಿತ್ತು. ಶಾಲಾ ಮಕ್ಕಳಿಂದ ಟ್ಯೂಬ್ ಸರ್ಕಸ್ ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವರದಿ ಮಾಡಿದ ಬಳಿಕ ಟಿವಿ ಫೈವ್ ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮಕ್ಕೆ ಶಾಸಕ ಬಾಬಾ ಸಾಹೇಬ್ ಭೇಟಿ ಕೊಟ್ಟಿದ್ದಾರೆ. ಗ್ರಾಮಸ್ಥರೊಟ್ಟಿಗೆ ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಪಾಟೀಲ್. ನಿಂಗಾಪುರ ಗ್ರಾಮದ ಸಮಸ್ಯೆ ನನ್ನ ಗಮನಕ್ಕೆ ಬಂದಿರಲಿಲ್ಲ, ಈಗ ವರದಿಯ ಬಳಿಕ ಸಮಸ್ಯೆ ಬಗ್ಗೆ ತಿಳ್ಕೊಂಡಿದ್ದೇನೆ. ಟಿವಿ ಫೈವ್ ವರದಿಯನ್ನ ನೋಡಿ ನಾನೀಗ ಸ್ಥಳಕ್ಕೆ ಆಗಮಿಸಿದ್ದೇನೆ. ಈಗ ತಾತ್ಕಾಲಿಕ ಕೆರೆ ದಾಟೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ಹೇಳಿದ್ದೇನೆ ಅಂತ ಪಾಟೀಲ್ ಹೇಳಿದ್ದಾರೆ. ಮಳೆ ನಿಂತ ಮೇಲೆ ಶಾಶ್ವತ ಪರಿಹಾರವನ್ನ ಒದಗಿಸ್ತೀನಿ ಅಂತ ಶಾಸಕ ಪಾಟೀಲ್ ಅವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಶಾಲಾ ಮಕ್ಕಳಿಂದ ಟ್ಯೂಬ್ ಸರ್ಕಸ್ ಸುದ್ದಿ ವಿಚಾರವನ್ನ ಬಿತ್ತರಿಸಲಾಗಿತ್ತು. ಟಿವಿ ಫೈವ್ ಕನ್ನಡದ ವರದಿಯ ಬಳಿಕ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. ಕಿತ್ತೂರು ತಾಲೂಕಿನ ನಿಂಗಾಪುರಕ್ಕೆ ಭೇಟಿ ಕೊಟ್ಟು ಇದಕ್ಕೆ ಸೇತುವೆಯನ್ನ ಕೂಡ ನಿರ್ಮಾಣ ಮಾಡಿಕೊಡ್ತೀವಿ, ಆದ್ರೆ ಮಳೆ ನಿಲ್ಲವರೆಗೂ ಈಗ ತಾತ್ಕಾಲಿಕವಾಗಿ ಕೆರೆ ದಾಟೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ತೀವಿ. ಈ ಸಮಸ್ಯೆಯ ಬಗ್ಗೆ ನನ್ನ ಗಮನಕ್ಕೆ ಯಾರು ಕೂಡ ತಂದಿರಲಿಲ್ಲ. ಟಿವಿ ಫೈವ್ ವರದಿಯ ಬಳಿಕ ಈ ಸಮಸ್ಯೆ ಏನು ಅಂತ ಗೊತ್ತಾಗಿದೆ, ಇದಕ್ಕೆ ನಾನು ಒಂದು ತಾತ್ಕಾಲಿಕ ಪರಿಹಾರ ಕೊಡ್ತೀನಿ, ಮಳೆ ನಿಂತ ಮೇಲೆ ಶಾಶ್ವತ ಪರಿಹಾರ ಕೂಡ ಒದಗಿಸ್ಕೊಡ್ತೀನಿ ಅಂತ ಬಾಬಾ ಸಾಹೇಬ್ ಪಾಟೀಲ್ ಅವರು ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಳಗಾವಿ ಪ್ರತಿನಿಧಿ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಡೀಟೇಲ್ಸ್ ಕೊಡೋದಕ್ಕೆ ಅಂತ. ಶ್ರೀಧರ್ ಕೋಟಾರಗಸ್ತಿ, ಇದೊಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಮಕ್ಕಳಿಗೆ ಕೆರೆ ದಾಟೋದಕ್ಕಿಂತ ವ್ಯವಸ್ಥೆ ಇರಲಿಲ್ಲ, ಟ್ಯೂಬ್ಗಳ ಮೂಲಕ ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂತ ಅಂದ್ರೆ ಹೋಗ್ತಾ ಇದ್ರು. ಆದ್ರೀಗ ಬಾಬಾ ಸಾಹೇಬ್ ಪಾಟೀಲ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ, ಶಾಸಕರು ಒಂದಷ್ಟು ಭರವಸೆ ಕೂಡ ಕೊಟ್ಟಿದ್ದಾರೆ. ಗ್ರಾಮಸ್ಥರು ಏನಂತಾರೆ ಇದ್ರ ಬಗ್ಗೆ ಎಲ್ಲ ಮಾತನಾಡೋದಾದ್ರೆ? ಘಟ್ಟಗಳ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಭಾಗದಲ್ಲಿ ಒಂದು ಕಡೆ ಮಳೆಯಿಂದ ತುಂಬಿದಂಥ ಒಂದು ಪರಿಸ್ಥಿತಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿ ಆಗಿರ್ತಕ್ಕಂಥದ್ದು. ನಿಂಗಾಪುರ ಗ್ರಾಮದ ಏನು ತೋಟ ಪಟ್ಟಿಯಲ್ಲಿ ಇರ್ತಕ್ಕಂಥ ಒಂದು 25 ಕುಟುಂಬಗಳು ಈ ಒಂದು ಹುಲಿಕೆರೆ ಅನ್ನೋದ್ರಲ್ಲಿ ಟೈರ್ನ ಟ್ಯೂಬ್ ಏನಿದೆ ಟ್ಯೂಬನ್ನು ಬೋಟ್ ಹಾಕಿಸ್ಕೊಂಡು ಇದರಲ್ಲಿ ಒಂದು ದಡದಿಂದ ನೋಡೋಕ್ಕೆ ಬರುವಂಥದ್ದು. ಇಲ್ಲಿ ಮಕ್ಕಳದ್ದು ಪ್ರತಿನಿತ್ಯ ಶಾಲೆಗೆ ಬರಬೇಕಂದ್ರೆ ಇದೇ ಟ್ಯೂಬ್ನಲ್ಲಿ ಬರಬೇಕು, ಪೋಷಕರು ಕೂಡ ಇದೇ ಟ್ಯೂಬ್ನಲ್ಲಿ ಹೋಗು ಬಂದು ಮಾಡಬೇಕು. ಹಾಗಾಗಿ ಇದು ಕಳೆದ 20 ವರ್ಷಗಳ ಒಂದು ಗ್ರಾಮದ ಜನರು ಇಲ್ಲೊಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ಬೇಡಿಕೆ ಇತ್ತು. ಆದರೆ ಈವರೆಗೂ ಕೂಡ ಯಾರೂ ಕೂಡ ಸ್ಪಂದಿಸಿರಲಿಲ್ಲ. ಯಾವಾಗ ಈ ಒಂದು ಈ ರೀತಿ ತಮ್ಮ ಪ್ರಾಣವನ್ನು ಇಟ್ಕೊಂಡು ಈ ಒಂದು ಕೆರೆಯಲ್ಲಿ ಬರುವಂತಹ ವರದಿಯನ್ನು ಟಿವಿ ಫೈವ್ ಪ್ರಸಾರ ಮಾಡಿತ್ತು. ಇದಾದ ಬಳಿಕ ಸ್ಥಳೀಯ ಶಾಸಕರ ಗಮನಕ್ಕೆ ವಿಚಾರ ಬರುತ್ತೆ. ಹೀಗಾಗಿ ಈಗಾಗಲೇ ನಿಂಗಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಆ ಒಂದು ಸ್ಥಳವನ್ನು ಕೂಡ ಅಲ್ಲಿ ಆಲಿಸಿದ್ಬೋದು. ಪ್ರಮುಖವಾಗಿ ಏನು ಶಾಸಕರು ಒಂದು ಭರವಸೆ ಲೋಕೋಪಯೋಗಿ ಇಲಾಖೆ ಮತ್ತು ಇಲಾಖೆ ಅಧಿಕಾರಿಗಳು ಈಗಾಗಲೇ ಸ್ಥಳವನ್ನು ಪರಿಶೀಲನೆ ಮಾಡಿದ್ದೇನೆ. ಜೊತೆಗೆ ಈಗಾಗಲೇ ತಹಸೀಲ್ದಾರ್ಗೆ ತಕ್ಷಣಕ್ಕೆ ಒಂದು ತಾತ್ಕಾಲಿಕ ಅವರು ಕಲ್ಪಿಸುವಂತ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕ ಅದಕ್ಕೆ ಇನ್ನೊಂದು ದಿನ ಸಂಪೂರ್ಣವಾಗಿ ಕಡಿಮೆ ಆಗಬೇಕಾಯ್ತೆ. ಅದಾದ ಬಳಿಕ ಲೋಕೋಪಯೋಗಿ ಇಲಾಖೆಯಿಂದ ಕಿರುಶಿಕ್ಷಣ ನಿರ್ಮಾಣ ಮಾಡುವಂತ ಕೆಲಸ ನಾವು ಮಾಡ್ತಾ ಮಾತ್ರ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.